ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಗೆ ಮತ್ತೆ ಸ್ವಾಗತ. ನೂತನ ಸಂಸತ್ ಕಟ್ಟಡದಲ್ಲಿ ಐತಿಹಾಸಿಕ ಮಸೂದೆ ಅಂಗೀಕಾರ ಆಗಿದೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ನಾರಿ ಶಕ್ತಿ ಬಿಲ್ ಪಾಸ್ ಆಗಿದ್ದು, ಲೋಕಸಭೆ ವಿಧಾನಸಭೆಗಳಲ್ಲಿ ಸ್ತ್ರೀಯರಿಗೆ 33% ಮೀಸಲಾತಿ ಸಿಗುತ್ತೆ. ಮೋದಿ ಸರ್ಕಾರದಿಂದ ನಾರಿಮಣಿಯರಿಗೆ ಬಿಗ್ ಗಿಫ್ಟ್ ಇದಾಗಿದ್ದು, ಲೋಕಸಭೆಯಲ್ಲಿ ಮಸೂದೆ ಪರವಾಗಿ 454 ಮತಗಳು, ವಿರುದ್ಧವಾಗಿ 2 ಮತ. ರಾಜ್ಯಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕಾರ ಮುದ್ರೆ ಬಿದ್ದಿದೆ. ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ರು, ಖರ್ಗೆ ಏನು ಮಾತಾಡಿದ್ರು ನೋಡಿ. इसका अमेंडमेंट करने का कोई दिक्कत नहीं है, ये आप अब करने का तो ये 31 को डाल रहे हैं. इसका मकसद क्या है कि बिल ऐसा ही चले. नहीं, आप ही ने कहा 29 के बाद ये सब 29 को जब पंचायत में रिजर्वेशन के लिए होता है, जिला पंचायत का होता है, तो ये वुमन रिजर्वेशन का क्यों नहीं होता? आज करो. और मैं एक कबीर का दुआ सुनाता हूँ, कल करने का आज करो, आज करने का अब करो, और फिर तो पल में प्रलय होगा तो फिर करेंगे कब? पल में प्रलय होगा तो फिर करेंगे कब? मिस्टर नड्डा, तो इसीलिए आप आज कीजिए. वी आर रेडी. वो इलीगल नहीं होता, जुडिशरी नहीं होता, कुछ नहीं. एक चर्चा आज सुबह से मैं देख रहा हूँ कि चर्चा चल रही है कि ओबीसी का ध्यान नहीं रखा गया, ओबीसी की चिंता नहीं की गई, ओबीसी के बारे में कुछ सोचा नहीं गया. ठीक है, राजनीति में इस तरीके के वक्तव्य चलते हैं, और वक्तव्य चलते चलते यहां तक पहुंच गया कि 70 सेक्रेटरी में 3 ही शायद ओबीसी. अब मैं इसमें सिर्फ ज्ञानवर्धन करना चाहूंगा, मैं ज्ञानवर्धन करना चाहूंगा कि कालेलकर की रिपोर्ट नेहरू जी के टाइम की कहां पड़ी हुई थी. मंडल कमीशन इंदिरा गांधी जी के टाइम पर, राजीव गांधी जी के टाइम पर कहां पड़ा हुआ था, क्या हुआ उसका, क्या कर पाए उसको. 1992 में सुप्रीम कोर्ट ने कहा कि आप सर्विसेज में ओबीसी को रिजर्वेशन दी, और 1995-96 में एससी, एसटी और ओबीसी कैटेगरी सर्विसेज में जुड़ी और ऑल इंडिया सर्विसेज में जुड़ी. अब आप बताइए कि आज सेक्रेटरी के एम्पैनलमेंट का जो कट ऑफ ईयर है वो है 1992. जो सेक्रेटरीज हैं वो 1992 बैच के नीचे के लोग हैं, पहले के लोग हैं. अब मैं आपसे पूछता हूं कि 2004 से 2014 तक कितने सेक्रेटरी ओबीसी थे और कहां थे वो ओबीसी के सेक्रेटरी, किस क्राइटेरिया में थे? जरा हमको इसका ज्ञानवर्धन की. देखिए, मैं बार बार बोलता हूं, लीडर को लीडर बनना पड़ेगा, ट्यूटर से नहीं चलता काम. ये ट्यूटर. ವಾದ ಪ್ರತಿವಾದ ಏನೇ ಇದ್ರೂ ಕೂಡ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆ. ತುಂಬ ಅಂದರೆ ಒಂದು 20-25 ವರ್ಷಗಳಿಂದ ಮಹಿಳಾ ಮೀಸಲಾತಿ ವಿಧೇಯಕದ ಬಗ್ಗೆ ನಾವು ಕೇಳ್ತಾ ಇದ್ವಿ, ಆದರೆ ಅದು ಸಂಸತ್ನಲ್ಲಿ ಪಾಸ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಗಳಿಗೆ ಒಂದು ಇಕ್ಕಟ್ಟಿನ ಸ್ಥಿತಿ ಇರ್ತಾಯಿತ್ತು. ದೇವೇಗೌಡರ ಕಾಲದಲ್ಲೇ ಮಂಡನೆ ಆಗಿತ್ತು. ನಂತರದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಯು ಪಿ ಅಧ್ಯಕ್ಷರಾಗಿದ್ದಾಗ 2010ರಲ್ಲಿ ರಾಜ್ಯಸಭೆಯಲ್ಲಿ ತಂದರು. ಆದರೆ ಲಾಲು ಮತ್ತು ಮುಲಾಯಂ ವ್ಯಕ್ತಪಡಿಸಿದ ಪ್ರತಿರೋಧ ನೋಡಿ ಕಾಂಗ್ರೆಸ್ ಹಿಂದೆ ಸರಿತು, ಲೋಕಸಭೆಯಲ್ಲಿ ಅದನ್ನು ತರುವ ಗೊಡವೆಗೆ ಹೋಗಲಿಲ್ಲ. ಈಗ ನರೇಂದ್ರ ಮೋದಿ ಸರ್ಕಾರ ಅದನ್ನು ತಂದಿದೆ. ಅಂದರೆ ಚುನಾವಣೆಗೆ 10 ತಿಂಗಳು ಇರುವಾಗ ಮಹಿಳಾ ಮೀಸಲಾತಿ ವಿಧೇಯಕವನ್ನು ತಂದಿದೆ. ನಿಶ್ಚಿತವಾಗಿ ಒಂದು ಪೊಲಿಟಿಕಲ್ ಆ್ಯಂಗಲ್ ನೋಡಿದರೆ ಮಹಿಳೆಯರ ವೋಟ್ಗಳ ಮೇಲೆ ಕಣ್ಣಿಟ್ಟು ತಂದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಕೆಲ ಐತಿಹಾಸಿಕ ತೀರ್ಮಾನಗಳು ಅದು ರಾಜಕೀಯ ಕಾರಣಗಳಿಗೋಸ್ಕರ ಸರಿ, ಆದರೆ ಆಗಲೇಬೇಕು. ಕರೆಕ್ಟ್. ಯಾಕಂದರೆ ಭಾರತದಲ್ಲಿ ಎಲ್ಲ ರಂಗಗಳಲ್ಲಿ ಮಹಿಳೆಯರು ಮುನ್ನುಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪಾಲಿಸಿಯಲ್ಲೂ ಕೂಡ ಮಹಿಳೆಯರ ಸ್ಟೇಕ್ ಹೋಲ್ಡರ್ಶಿಪ್ ಹೆಚ್ಚಿಗೆ ಆಗಬೇಕು ಅಂತ. ಅದು ಹೇಗೆ ಹೆಚ್ಚಿಗೆ ಆಗುತ್ತೆ? ನಮ್ಮ ಭಾರತದಲ್ಲಿ ನಾರ್ಮಲ್ पॉलिटिकल एटमॉस्फियर हेगिदे प्रबल जातिगळु तथाकथित हिंदुळिद जातिगळिगे मीसलाति इल्लदिद्रे सीट बिट्कोडल्ल हौदु पुरुषरु ಏನು ತಮ್ಮ ಹೆಂಡತಿ ತಂಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದರೆ ಅವರನ್ನು ತಂದು ಸಂಸದರು ಮಾಡ್ತಾರೆ ಹೊರತುಪಡಿಸಿದರೆ ಹಾರ್ಡ್ಲಿ ತಮ್ಮ ಮೆರಿಟ್ ಮೇಲೆ ಬಂದು ಜನಪ್ರತಿನಿಧಿ ಆಗತಕ್ಕಂತ ಮಹಿಳೆಯರು ಎಷ್ಟಿದ್ದಾರೆ ಈ ಸಂಖ್ಯೆಗಳನ್ನು ಗಣನೆಗೆ ತೆಗೆದುಕೊಳ್ಳಿ ಆ ಕಾರಣದಿಂದ ಮಹಿಳಾ ಮೀಸಲಾತಿ ವಿಧೇಯಕ ಅನಿವಾರ್ಯ ಆಗಿತ್ತು ಅಂದ್ರೆ ಕಾಂಶಿರಾಮ್ ಹೇಳ್ತಾ ಇದ್ರು जिसकी जितनी हिस्से हिस्सेदारी उसकी उतनी भागीदारी यार संख्ये एष्टिदे अवरिगष्टु प्रातिनिध्य सिगबेकु अंतक्कंतद्दु आदरे ನನಗೆ ಅನ್ಸುತ್ತೆ ಯಾಕೆ 2029 ಅನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎರಡು ಕಾರಣಗಳಿವೆ ಒಂದು ತಕ್ಷಣಕ್ಕೆ ಇದನ್ನ ಜಾರಿಗೊಳಿಸಿದ್ರೆ ರಾಜಕಾರಣದಲ್ಲಿ ಒಂದು ಭೂಕಂಪ ಆಗುತ್ತೆ ಯಾಕೆ 180 ಮಹಿಳಾ ಸಂಸದರು ಇದ್ದಾರೆ 180 ಮಹಿಳಾ ಸಂಸದರು ಆಗ್ತಾರೆ ಅಂದ್ರೆ 100 ಮಹಿಳಾ ಸಂಸದರು ಬಂದಾಗ 100 ಹಾಲಿ ಸಂಸದರು they have to vacate their place ಅದನ್ನ ಪಾಸ್ ಮಾಡುವಾಗ ಲೋಕಸಭೆ ರಾಜ್ಯಸಭೆಯಲ್ಲಿ ತಂದ್ರು ಆ ಪುರುಷ ಸಂಸದರು ಅದಕ್ಕೆ ಒಪ್ತಾರಾ big question yes correct ಹಾಗಾಗಿ ಒಂದು ರಾಜಕೀಯ ಭೂಕಂಪ ಆಗುತ್ತೆ ಸರ್ಕಾರಕ್ಕೆ ರಾಜಕೀಯ ಭೂಕಂಪ ಈ ಹಂತದಲ್ಲಿ ಬೇಡ ರೈಟ್ ಅದರ ಒಂದು ಕ್ರೆಡಿಟ್ ನಿಶ್ಚಿತವಾಗಬೇಕು ಹಾಗಾಗಿ 2029 ಫಿಕ್ಸ್ ಮಾಡಲಾಯಿತು ಸರ್ಕಾರ ಏನು ನೋಡ್ತಾ ಇದೆ ಅಂತಂದ್ರೆ ನನಗೆ ಅನ್ಸುತ್ತೆ ವಿಧೇಯಕವನ್ನ ತರುವಾಗ ಸೆನ್ಸಸ್ ಏನು 2026 ಅಲ್ಲಿ ಆಗಬೇಕು 21 ರಲ್ಲಿ ಆಗಬೇಕಿತ್ತು ಕೊರೋನಾ ಕಾರಣದಿಂದ ಮುಂದಕ್ಕೆ ಹಾಕಲಾಯಿತು 2026 ರ ಸೆನ್ಸಸ್ ಆದ ನಂತರ 2027 ರಲ್ಲಿ ಮೊದಲ ಬಾರಿ ಸುಮಾರು 50 ವರ್ಷಗಳ ನಂತರ ಭಾರತದಲ್ಲಿ ಲೋಕಸಭೆಯ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿದೆ ಅಂದ್ರೆ ಜನಸಂಖ್ಯೆ ಮೈಗ್ರೇಟ್ ಆಗಿದೆ ಜನಸಂಖ್ಯೆ ಅನುಪಾತದಲ್ಲಿ ಗಣನೀಯವಾಗಿರತಕ್ಕಂತ ಬದಲಾವಣೆಗಳಾಗಿವೆ ಅದಕ್ಕೆ ತಕ್ಕಂತೆ ಲೋಕಸಭೆಯ ಸೀಟ್ಗಳು 700 ಹತ್ರ ತಲುಪುತ್ತವೆ ರಾಜ್ಯಸಭೆಯ ಸೀಟ್ಗಳು ಕೂಡ ಜಾಸ್ತಿ ಆಗ್ತವೆ ಆ ಅಡಿಷನಲ್ ಸೀಟ್ಸ್ ಅಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ತಂದ್ರೆ ಬಹುತೇಕರ ವಿರೋಧ ಇರಲಿಕ್ಕಿಲ್ಲ ಫಾರ್ ಎಕ್ಸಾಂಪಲ್ ಈಗ 543 ರಲ್ಲಿ ಮಹಿಳೆಯರು ಎಷ್ಟಿದ್ದಾರೆ 80 ಇದ್ದಾರೆ ನಿಮಗೆ 700 ಸೀಟ್ ಆದ್ರೆ ಹೆಚ್ಚು ಕಡಿಮೆ 160 ಸೀಟ್ ಆಗ್ತವೆ 182 ಸೀಟ್ಗಳನ್ನು ಕೊಡಬೇಕಾಗುತ್ತೆ ಈಗ 700 ರಲ್ಲಿ ಅಗೇನ್ 33% ಸೀಟ್ಗಳು ಬರ್ತವೆ ಜಾಸ್ತಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತವೆ ಆಗ ಹೆಚ್ಚು ವಿರೋಧ ಬರಲಿಕ್ಕಿಲ್ಲ ಅಂತಕ್ಕಂಥದ್ದು 2029 ರ ಡೇಟ್ ಚುನಾವಣೆ ಏನು ಬರುತ್ತೆ ನನಗೆ ಅನ್ಸುತ್ತೆ 27 ರಲ್ಲಿ ಏನಾದರೂ ಕ್ಷೇತ್ರ ಮರು ವಿಂಗಡಣೆ ಆದರೆ 2028 ರಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲೇ ಈ ಮಹಿಳಾ ಮೀಸಲಾತಿ ವಿಧೇಯಕ ಕರ್ನಾಟಕದ ಚುನಾವಣೆಗೂ ಕೂಡ लागू ಆಗುತ್ತೆ ಕರೆಕ್ಟ್ ಕರ್ನಾಟಕದ ವಿಧಾನಸಭೆಯ ಸೀಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗತಕ್ಕಂತ ಸಾಧ್ಯತೆಗಳಿವೆ ಹೀಗಾಗಿ ನನಗೆ ಅನ್ಸುತ್ತೆ ಸರ್ಕಾರ ತಂದಂಗೂ ಆಯಿತು ಸದ್ಯದ ರಾಜಕೀಯ ಭೂಕಂಪಗಳು ಬೇಡ ओबीसी ಮೀಸಲಾತಿಯ ಬಗ್ಗೆ ಅನೇಕ ಪಕ್ಷಗಳು ವಾದ ಮಂಡಿಸುತ್ತಿವೆ ಅದರಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂತದನ್ನ ಹೇಳ್ತಾವೆ ಅವೆಲ್ಲವನ್ನ ತರುವ ಗೊಡವೆಗೆ ಹೋಗದೆ ಮಹಿಳಾ ಮೀಸಲಾತಿ ವಿಧೇಯಕವನ್ನ ಈ ಬಾರಿ ತರಬೇಕು ಆದರೆ ಅದು 29 ರಿಂದ लागू ಆಗಬೇಕು ಅಂತಕ್ಕಂತ ರೀತಿಯಲ್ಲಿ ಸರ್ಕಾರ ಯೋಚನೆ ಮಾಡಿ ಈ ಬಿಲ್ ಅನ್ನು ತಂದು ಹಾಕಿ ಎರಡು ಕಡೆಯಿಂದ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಆಗಿದೆ ಒಂದು ಚಿಕ್ಕ ಬ್ರೇಕ್ ತಗೋಣ ಬಿಲ್ವಾದಲ್ಲಿ ಇದು ಪಾಸ್ ಆಗ್ತಾ ಇರಲಿಲ್ಲ ಎಸ್ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ನ ನಂತರ ಬಿಜೆಪಿ ಜೆಡಿಎಸ್ ನಡುವೆ ಏನಾಗ್ತಾ ಇದೆ ಮಾತಾಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್